ಬೆಳಗಿನ ವಂದನೆಗಳು ಮಕ್ಕಳ ನೀವೆಲ್ಲರೂ ನನ್ನನ್ನು ಸೇರ್ಪಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಇಂದಿನ ತರಗತಿಯಲ್ಲಿ ಮೊದಲನೇ ಪದ್ಯದ ಬಗ್ಗೆ ತಿಳ್ಕೊಂಡಿವೆ ಮಕ್ಕಳ. ಇವತ್ತು ಎರಡನೇ ಪಾಠ ಎರಡು, ಬುದ್ಧಿವಂತ ರಾಮಕೃಷ್ಣ ಅಂದ್ರೆ ಈ ಎರಡನೇ ಪಾಠದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳ. ಬುದ್ಧಿವಂತ ರಾಮಕೃಷ್ಣ ಅನ್ನೋ ಒಂದು ಲೆಸನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲು ನೋಡಿ, ಇಲ್ಲಿ ನಾಲ್ಕನೇ ತರಗತಿಯಲ್ಲಿ ಸೆಕೆಂಡ್ ಲೆಸನ್ ಇದೆ, ತುಂಬಾ ಇಂಪಾರ್ಟೆಂಟ್ ಚಿಲ್ಡ್ರನ್ ಗಮನಿಟ್ಟು ಕೇಳಿಸ್ಕೊಡಿ. ಪದಗಳ ಅರ್ಥ ಫಸ್ಟ್, ಪದಗಳ ಅರ್ಥ ಇಲ್ಲಿ ಸತ್ಕರಿಸು. ಸತ್ಕರಿಸು ಮೀನ್ಸ್ ಉಪಚರಿಸು, ಉಪಚರಿಸಲು. ಮತ್ತೆ ಮೂರನೇದು ಐದು ಆರು ನೋಡಿ, ಸತ್ಕರಿಸು ಅಂದ್ರೆ ಉಪಚರಿಸು ಅಂದ್ರೆ ಯಾರು ಮನೆಗೆ ಬಂದ್ರೆ ಅವ್ರನ್ನ ನಾವು ಒಳ್ಳೆ ರೀತಿಯಲ್ಲಿ ಲೈಕ್ ಕಾಫಿ ಕುಡಿತೀರಾ, ತಿಂಡಿ ತಿಂತೀರಾ, ಬನ್ನಿ ಒಳಗಡೆ ಕೂತ್ಕೊಳ್ಳಿ ಆ ತರ ಸತ್ಕಾರ ಮಾಡ್ತೀವಲ್ಲ ಅದನ್ನ ಉಪಚರಿಸೋದು. ಅಂದ್ರೆ ತಿಂಡಿ ತಿಂತೀರಾ, ಕಾಫಿ ಕುಡಿತೀರಾ, ಹೇಗೆ ಯಾವಾಗ ಬಂದ್ರಿ, ಸೇಫ್ ಬಂದ್ರ, ಈ ತರ ವಿಚಾರಿಸೋದಕ್ಕೆ ಸತ್ಕರಿಸು ಅಂತ ಕರಿತೀವಿ. ವಾರ ಚರ್ಚೆ ವಾಟ್ಸಪ್, ಈಗ ಯಾವ್ದೋ ಒಂದು ವಿಷಯದ ಬಗ್ಗೆ ಸುಮ್ಮನೆ ವಾಟ್ಸಪ್ ಚರ್ಚಿಸೋದು, ಡಿಸ್ಕಸ್ ಮಾಡೋದು ಅಂತ ಹೇಳ್ತೀವಿ. ನೆಕ್ಸ್ಟ್ ಪೇಚಾಡೋದು, ಪೇಚಾಡು ಅಂದ್ರೆ ಪರದಾಡ. ಯಾವ್ದೋ ಒಂದು ವಿಚಾರದ ಬಗ್ಗೆ ನಿಮ್ಗೆ ಒಂದು ಕ್ವಶನ್ ಗೊತ್ತಿಲ್ಲದೆ ವಿಚಾರ ಬಗ್ಗೆ ಯಾರು ಕ್ವಶನ್ ಹೇಳಿದ್ರೆ ಸ್ವಲ್ಪ ಹೊತ್ತು ನಿಮ್ಗೆ ಪೇಚಾಡೋ ಅಂದ್ರೆ ಪರದಾಡೋ ತರ ಆಗುತ್ತಲ್ವ, ಏನೇಳದಪ್ಪ ಅಂತ ತಿಂಕ್ ಮಾಡೋತರ ಆಗುತ್ತಲ್ವ, ಅದನ್ನ ಪೇಚಾಡೋದು ಅಥವಾ ಪರದಾಡು ಅಂತ ಹೇಳ್ತೀವಿ. ನೆಕ್ಸ್ಟ್ ಅಪ್ಪಣೆ, ಅಪ್ಪಣೆ ಮೀನ್ಸ್ ಪರ್ಮಿಷನ್. ನೋಡಿ ಇಲ್ಲಿ ಅಪ್ಪಣೆ ಅಂದ್ರೆ ಪರ್ಮಿಷನ್, ಅರ್ಥ ಆಯ್ತಾ, ಪರ್ಮಿಷನ್ ಕೊಡೋದು, ಒಪ್ಪಿಗೆ ಕೊಡೋದು. ನೆಕ್ಸ್ಟ್ ಪಂಡಿತ, ಪಂಡಿತ ಅಂದ್ರೆ ವಿದ್ವಾಂಸ, ಅಂದ್ರೆ ತುಂಬಾ ವಿಷಯದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು, ಜಾಸ್ತಿ ವಿಚಾರಗಳ ಬಗ್ಗೆ ತಿಳ್ಕೊಂಡಿರೋ ನಾವು ಪಂಡಿತ ವಿದ್ವಾಂಸ ಅಂತ ಕರಿತೀವಿ ಅಂತ. ನೆಕ್ಸ್ಟ್ ಪೀಠ, ಪೀಠ ಮೀನ್ಸ್ ಒಂದು ಪ್ಲೇಸ್ ಕುತ್ಕೋತೀವಲ್ಲ ಸೀಟ್, ಅದಕ್ಕೆ ನಾವು ಆಸನ ಗದ್ದುಗೆ ಅಂದ್ರೆ ರಾಜಕಾಲದಲ್ಲೆಲ್ಲ ಆ ಗದ್ದುಗೆ ಕಿಂಗ್ಸ್ ಕೃಷ್ಣದೇವರಾಯ ಆ ತರ ಎಲ್ಲ ಅವ್ರು ಕೂತ್ಕೋತಿದ್ರು ದೊಡ್ಡ, ಅದಕ್ಕೆ ಆಸನ ಗದ್ದುಗೆ. ಈಗ ನಮ್ಮ ಕ್ಲಾಸ್ ಅಲ್ಲೆಲ್ಲ ನಾವು ಕೂತ್ಕೋತೀವಲ್ಲ ಅದಕ್ಕೆ ಸೀಟ್, ಮೈ ಸೀಟ್ ದಟ್ ಈಸ್ ಅಂತ ಹೇಳ್ತೀವಲ್ಲ. ಆದ್ರೆ ರಾಜರು ಕೂತ್ಕೊಳ್ಳೋದಕ್ಕೆಲ್ಲ ರಾಜಕಾಲದಲ್ಲಿ ಯಾವ ತರ ಕಲಿದ್ರು ಪೀಠ ಮತ್ತೆ ಗದ್ದುಗೆ ಆಸನ ಅಂತ ಕರಿತಾ ಇದ್ದೀವಿ. ನೋಡಿ ಮಕ್ಕಳ, ಇವಾಗ ನಾವು ಎರಡನೇ ಪಾಠದಲ್ಲಿ ನಾನು ಓದ್ತಾ ಹೋಗ್ತೀನಿ, ನೀವು ಅದ್ರ ಪ್ರಕಾರ ನೋಡ್ಕೊಂತ ಹೋಗಿ. ನೋಡಿ ಇಲ್ಲಿ ರಾಜ ಕೂತಿದ್ದಾನಲ್ಲ ಈಗ ಪ್ಲೇಸ್, ಇದಕ್ಕೆ ನಾವು ಗದ್ದುಗೆ ಅಥವಾ ಆಸನ ಅಂತ ಪೀಠ ಅಂತ ಕರಿತೀವಿ ಮಕ್ಕಳು. ನೋಡಿ ಕಿಂಗ್ ಕೂತಿರೋ ಜಾಗನ ಅಂತ ಕರಿತಾರೆ. ಇವರೆಲ್ಲ ಅವ್ರ ಕೈ ಕೆಳಗಡೆ ಇರುವಂತ ಮಂತ್ರಿಗಳು, ಕವಿಗಳು, ಪಂಡಿತರು, ವಿದ್ವಾಂಸಗಳೆಲ್ಲ ಈ ಕಡೆ ಆ ಕಡೆ ಕೂತಿರ್ತಾರೆ ಮಕ್ಕಳು. ನೋಡಿ ನಾವು ಬುದ್ಧಿವಂತ ರಾಮಕೃಷ್ಣ ಒಂದು ಸಲ ವಿದ್ಯಾಸಾಗರ ಎಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ನೋಡಿ ಇವರು ಕೃಷ್ಣದೇವರಾಯ ಕಿಂಗ್, ಇವರು ನಿಮ್ಗೆ ಗೊತ್ತಿದೆ ಕೃಷ್ಣದೇವರಾಯ ಯಾರು ಅಂತ, ಸೋಷಿಯಲ್ ಅಲ್ಲೆಲ್ಲ ನಿಮ್ಗೆ ಅರ್ನ್ ಮಾಡಿರ್ತೀರ ಮಕ್ಕಳ. ನೋಡಿ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ವಿದ್ಯಾಸಾಗರ ಎಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು. ಸಂಸ್ಕೃತದಲ್ಲಿ ಅವನು ಮಹಾಮೇಧಾವಿಯಾಗಿದ್ದನು. ಮಹಾಮೇಧಾವಿ ಅಂದ್ರೆ ನೋಡಿ ತುಂಬಾ ವಿಚಾರದ ಬಗ್ಗೆ ತಿಳ್ಕೊಂಡಿರೋನು, ತುಂಬಾ ಜ್ಞಾನಿ, ವೆಲ್ ನಾಲೆಜ್ ಪರ್ಸನ್ ಅಂತ ಕರೀತಾರೆ ಮಕ್ಕಳು. ನೆಕ್ಸ್ಟ್ ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿ ಸತ್ಕರಿಸಿದನು. ಸತ್ಕರಿಸಿದನು ಈ ಹೇಳಿ ನಾನು ಸತ್ಕರಿಸೋದು ಅಂದ್ರೆ ಏನು, ಉಪಚರಿಸೋದು ಅಂದ್ರೆ ಒಳ್ಳೆ ರೀತಿಯಲ್ಲಿ ಅವನ ಇನ್ವೈಟ್ ಮಾಡೋದು. ನೋಡಿ ಕೃಷ್ಣದೇವರಾಯ ವಿದ್ಯಾಭಿಮಾನಿಯಾದ, ವಿದ್ಯಾಭಿಮಾನಿ ಏನೇಳಿ, ಅವನು ವೆಲ್ ಎಜುಕೇಟೆಡ್, ತುಂಬಾ ಒಳ್ಳೆ ವಿದ್ಯಾವಂತ ಮತ್ತೆ ಬುದ್ಧಿವಂತ ಮತ್ತೆ ಒಳ್ಳೆ ಸಂಸ್ಕಾರ ಇರುವಂತ ರಾಜ ಕೃಷ್ಣದೇವರಾಯ. ಅದಕ್ಕೆ ಅವನನ್ನು ಸ್ವಾಗತಿಸಿ ಸತ್ಕರಿಸಿದರು. ಸತ್ಕರಿಸಿ ನೋಡಿ ಯಾರು ಮನೆ ಹೋದ್ರೆ ನೀವು ಬನ್ನಿ ಒಳಗಡೆ ಕೂತ್ಕೊಳ್ಳಿ ಅಂತ ಕರೆದ್ರೆ ನೀವೇನೊಂದು ಒಳ್ಳೆ ಮನುಷ್ಯ ಪರವಾಗಿಲ್ಲ ಗುಡ್ ಮ್ಯಾನ್ ಅಂತ ಅನ್ಕೋತೀರ. ಬಂದ್ರೆ ಗೇಟಿಂದ ಆಚೆ ಹಾಕಿ ಕಳ್ಸಿದ್ರೆ ಏನ್ ಅನ್ಕೋತೀರ, ಅಯ್ಯೋನಪ್ಪ ಒಳಗೂ ಕೂಡ ಕರೀಲಿಲ್ಲ ಅಂತ ಬೈಕೊಂಡು ಹೋಗ್ತಿರಲ್ವಾ. ಆ ತರ ಅವರು ಒಳ್ಳೆ ರೀತಿಯಲ್ಲಿ ಸತ್ಕಾರ ಮಾಡಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮಹಾಪ್ರಭು ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ. ನೋಡಿ ಈ ರಾಜರ ಸಭೆಯಲ್ಲಿ ಇಲ್ಲೆಲ್ಲ ತುಂಬಾ ಜನ ಕೂತಿದಾರಲ್ಲ, ಇವ್ರ ಜೊತೆ ನಾನು ವಾದ ಮಾಡಕ್ ವಾದ ಮೀನ್ಸ್ ವಾಟ್ ಚರ್ಚೆ ಇದೆ. ನೋಡಿ ವಾದ ಮಾಡ್ಲಿಕ್ಕೆ ಬಂದಿದ್ದೀನಿ, ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಯಾರು ವಿದ್ಯಾಸಾಗರ ಹೇಳಿದ್ರು. ಅವನು ಕೂಡ ಮಹಾನ್ ಪಂಡಿತ. ನೆಕ್ಸ್ಟ್ ಮಹಾಪ್ರಭು ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದರು ವಿದ್ಯಾಸಾಗರ್, ಇವರೇ ವಿದ್ಯಾಸಾಗರ್. ನೆಕ್ಸ್ಟ್ ಕೃಷ್ಣದೇವರಾಯ ಒಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ. ಅವರಾರು ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ. ಈ ಕಿಂಗ್ ಏನ್ ಮಾಡಿದ್ರು, ರಾಜ ಕೃಷ್ಣದೇವರಾಯ ಎಲ್ಲಾರನೇ ತರ
ಕೇಳಿದ್ರೆ ನಾವು ಚೆನ್ನಾಗಿ ಯಾರು ಆನ್ಸರ್ ಮಾಡ್ತಾರೋ ಆ ಕಡೆ ನೋಡ್ತೀವಲ್ವಾ. ಅದೇ ತರ ಕೃಷ್ಣದೇವರಾಯ ಅವ್ರ ಪಂಡಿತರುಗಳಲ್ಲಿ ಸ್ವಲ್ಪ ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ ಅನ್ಸ್ತೋ ಅವ್ರ ಕಡೆ ಸ್ವಲ್ಪ ನೋಡುದ, ನೀವ್ಯಾರು ಆನ್ಸರ್ ಮಾಡ್ತೀರಾ ಅಂತ ಕಣ್ಣಲ್ಲಿ ಸಿಗ್ನಲ್ ಮಾಡಿ ಕೇಳ್ತಾ ಇದ್ದೀನಿ. ಆದ್ರೆ ಯಾರು ಆಸಕ್ತಿ ತೋರಿಸಲಿಲ್ಲ, ಯಾರು ಕೂಡ ಇಂಟ್ರೆಸ್ಟ್ ತೋರಿಸಲಿಲ್ಲ ಅವನ ಜೊತೆ ವಾದ ಮಾಡೋದಕ್ಕೆ, ಯಾರ ಜೊತೆ, ವಿದ್ಯಾಸಾಗರ ಜೊತೆ. ನೋಡಿ ಎಲ್ಲರೂ ಮಹಾಮಾರಿಗಳನ್ನು ಕಂಡ ವಿದ್ಯಾಸಾಗರ್ ಇದ್ದ ಇಂತಹ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲವೆಂಬುದು ಬೇಸರದ ಸಂಗತಿ. ಇಷ್ಟು ದೊಡ್ಡ ರಾಜ್ಯದಲ್ಲಿ ಇಷ್ಟೋ ಜನ ಪಂಡಿತರಿದ್ದೀರಾ, ಒಬ್ರು ಕೂಡ ನನ್ನ ಜೊತೆ ವಾದ ಮಾಡಕ್ ಬರಲಾರದು ನನಗೆ ಬೇಸರದ ಸಂಗತಿ ಅಂದ್ರೆ ತುಂಬಾ ಬೇಜಾರಾಗ್ತದೆ. ಇಷ್ಟು ದೊಡ್ಡ ರಾಜ್ಯದಲ್ಲಿ ಯಾರೊಬ್ಬ ಪಂಡಿತ ಕೂಡ ನನ್ನ ಜೊತೆ ಚರ್ಚೆ ಮಾಡ್ಲಿಕ್ಕೆ ನಿಂತಿಲ್ವಲ್ಲ ಅಂತ ಬೇಜಾರಾಗ್ತದೆ ಅಂತ ವಿದ್ಯಾಸಾಗರ್ ಹೇಳ್ತಾರೆ. ನೆಕ್ಸ್ಟ್, ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನಿಲ್ಲಿಗೆ ಬರ್ತಾನೇ ಇರಲಿಲ್ಲ. ಈ ತರ ನೀವು ಯಾರು ನನ್ನ ಜೊತೆ ಚರ್ಚೆ ಅಥವಾ ವಾದ ಮಾಡಿ ಬರಲ್ಲ ಅಂತ ಗೊತ್ತಿದ್ರೆ ಮೊದಲೇ ನಾನು ಈ ರಾಜ್ಯಕ್ಕೆ ಬರ್ತಾ ಇರಲಿಲ್ಲ ಕೃಷ್ಣದೇವರಾಯರೇ ಅಂತ ಹೇಳ್ತಾ ಇದ್ದಾರೆ ವಿದ್ಯಾಸಾಗರ್. ಬೇಜಾರಾಯ್ತು, ಅವ್ರಿಗೆ ಯಾರು ಇಂಟ್ರೆಸ್ಟ್ ತೋರಿಸಲಿಲ್ಲ ಅದಕ್ಕೆ. ಆಗ ತೆನಾಲಿ ನಮ್ಮ ಕೃಷ್ಣ ಎದ್ದು ನಿಂತು, ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ. ನೋಡಿ ಇಲ್ಲಿ ತೆನಾಲಿ ರಾಮಕೃಷ್ಣ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಾ ಅನ್ಕೊಡ್ತೀನಿ ಅಲ್ವಾ. ನೋಡಿ ಯಾವ ತರ ಅವ್ರ ಬಗ್ಗೆ ನೀವು ನೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ. ಲೆಸನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮಕ್ಕಳೇ. ನೋಡಿ ಇಷ್ಟು ಬೇಗ ನೀವು ಯಾರು ಇಂಟ್ರೆಸ್ಟ್ ಆಸಕ್ತಿ ತೋರಿಸ್ತಿಲ್ಲ ಅಂತ ಡಿಸೈಡ್ ಮಾಡಬೇಡಿ ವಿದ್ಯಾಸಾಗರವರೇ. ನಾನಿದ್ದೀನಿ ಅಂತ ಎತ್ತಿಟ್ಕೊಂಡ ಯಾರು, ತೆನಾಲಿ ರಾಮಕೃಷ್ಣ. ನೋಡಿ ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು ವಿದ್ಯಾಸಾಗರ್. ಅವನಂತ ನೋಡಿ, ನೀವು ಯಾರು, ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ, ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ. ನಾನು ಕೂಡ ಒಂದೆರಡು ಗ್ರಂಥ ಬರೆದಿದ್ದೀನಿ, ನನ್ನನ್ನು ತೆನಾಲಿ ರಾಮಕೃಷ್ಣ ಅಂತ ಕರೀತಾರೆ ಅಂದ್ಬಿಟ್ಟು ಯಾರು ಹೇಳು, ತೆನಾಲಿ ರಾಮಕೃಷ್ಣ ಹೇಳ್ತಾನೆ. ಯಾರಿಗೆ, ವಿದ್ಯಾಸಾಗರ್ ಹೇಳ್ತಾನೆ. ಅವನಿಗೆ ಶಾಕ್ ಆಯ್ತು, ಯಾರು ಇಷ್ಟು ಯಾರು ಇಂಟ್ರೆಸ್ಟ್ ತೋರಿಸಲಿಲ್ಲ, ಇವಾಗ ಸಡನ್ ಒಬ್ರು ಯಾರು ಇದ್ರಲ್ಲ. ಒಂದ್ ಕಡೆ ಖುಷಿನೂ ಆಯ್ತು, ಇನ್ನೊಂದ್ ಕಡೆ ಶಾಕ್ ಕೂಡ ಆಯ್ತು. ಅದಕ್ಕೆ ಕ್ವಶನ್ ಮಾಡ್ತಿದ್ದಾನೆ, ಯಾರು ನೀವು ಅಂತ. ವಿದ್ಯಾಸಾಗರ್ ಅಂತ ಅರಳಿತ್ತು ಅಂದ್ರೆ ಖುಷಿ ಆಯ್ತು, ಯಾರೋ ಒಬ್ಬರನ್ನ ಕೇಳಿ ಕ್ವಶನ್ಗೆ ಅಥವಾ ನನ್ನ ಜೊತೆ ಚರ್ಚೆ ಇಲ್ಲಿಕ್ಕೆ ಒಬ್ರು ಇದಾರಲ್ಲ ಅಂತ ಅವನಿಗೆ ಸಂತೋಷ ಆಯ್ತು. ಯಾರಿಗೆ, ವಿದ್ಯಾಸಾಗರ್ಗೆ. ಹೌದು ಹೌದೇನು, ನಾನು ನಿಮ್ಮ ಬುದ್ಧಿವಂತಿಕೆಯ ಬಗ್ಗೆ ಕೇಳಿದ್ದೇನೆ. ಹೌದೌದು, ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆ ಎಲ್ಲರಿಗೂ ಗೊತ್ತು ಆಯ್ತಾ, ಇಡೀ ವಿಶ್ವದಲ್ಲೇ ಅವನಿಗೆ ಅವನು ಎಷ್ಟು ಬುದ್ಧಿವಂತ ಅಂತ ಎಲ್ಲರಿಗೂ ಗೊತ್ತು. ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ನಾನು ಚೆನ್ನಾಗಿ ಕೇಳಿದ್ದೀನಿ, ನಿಮ್ಮ ನಾಲೆಡ್ಜ್ ಅಂತ ನನ್ಗೆ ಗೊತ್ತು. ನೋಡಿ ಯಾಕೆ ಕೇಳಿದ್ದೀನಿ ಅಂತ ಹೇಳ್ತಾರೆ ವಿದ್ಯಾಸಾಗರ್. ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ. ನೋಡಿ ನಿಮ್ಗೆ ಒಳ್ಳೆ ಬುದ್ಧಿ ಚಾತುರ್ಯ ಇದೆ ಅಂತ ನನಗೆ ಗೊತ್ತು, ಆದ್ರೆ ಯಾವುದೇ ಒಂದು ವಿಷಯದ ಬಗ್ಗೆ ಆಳವಾಗಿ ತಿಳ್ಕೊಂಡಿರೋ ಜೊತೆ ಮಾತ್ರ ನಾನು ಚರ್ಚೆಗಿಳಿಯೋದು ಅಂತ ಹೇಳ್ತಾರೆ ವಿದ್ಯಾಸಾಗರ್. ಅದು ನನಗೆ ಹೇಳಿದೆ, ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡ್ತಿದ್ದೀರಿ? ಓಕೆ ಓಕೆ, ನೀವು ಜಾಸ್ತಿ ಆಳವಾಗಿ ಅಧ್ಯಯನ ಮಾಡಿರೋದ್ರ ಬಗ್ಗೆ ಅವ್ರ ಜೊತೆ ಮಾತ್ರ ವಾದ ಕೇಳ್ತೀರ, ಚರ್ಚಿಸ್ತೀರಾದ್ರೆ ನೀವು ಯಾವ ಗ್ರಂಥದ ಬಗ್ಗೆ ಚರ್ಚೆ ಮಾಡ್ತೀರಾ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರ್ಗೆ ಕೇಳಿದ. ಅವಾಗ ನಾನು ಏನ್ ಹೇಳ್ತಿದ್ದೀನಿ ವಿದ್ಯಾಸಾಗರು ಪ್ರಶ್ನಿಸಿದ. ಇದಕ್ಕೆ ವಿದ್ಯಾಸಾಗರ್, ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು. ನೋಡಿ ಇಲ್ಲಿ ಇದಕ್ಕೆ ವಿದ್ಯಾಸಾಗರಿಂದ, ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು. ನಿಮ್ಗೆ ಯಾವ ಗ್ರಂಥ ಇಷ್ಟ, ಸಂಸ್ಕೃತ ಗ್ರಂಥ ಆಗಿರ್ಬೇಕದು, ಸ್ಯಾನ್ಸ್ಕ್ರಿಟ್ ಆಗಿರ್ಬೇಕು ಲ್ಯಾಂಗ್ವೇಜ್, ಸಂಸ್ಕೃತ ಗ್ರಂಥ ಆಗಿದ್ರೆ ಸಾಕು. ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದನು ರಾಮಕೃಷ್ಣ. ಸರಿ ಬಿಡಿ ಆಯ್ತು, ಸ್ಯಾನ್ಸ್ಕ್ರಿಟ್ ಅಂದ್ರೆ ಸಂಸ್ಕೃತ ಗ್ರಂಥನ ಗ್ರಂಥ ತಿಳ್ಕೊಂಡಿದ್ರೆ ಮಾತ್ರ ನಿಮ್ಮ ಜೊತೆ, ನಾಳೆ ಇಷ್ಟೊತ್ತಿಗೆ ಮತ್ತೆ ಇದೇ ತೆಗೆದಿ ನಾನು ನಿಮ್ಮ ಜೊತೆ ವಾದ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿ ಹೋದ. ಮಾರನೇ ದಿನ ವಿದ್ಯಾಸಾಗರ್ ಎಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು. ನೋಡಿ ಮಾರನೇ ದಿನ ಬಂದ ಯಾರೋ ವಿದ್ಯಾಸಾಗರ್ ಇದೇ ಇವನೆಂತ ವಾದ ಮಾಡುತ್ತಿದ್ದ ಎಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು. ಆಮೇಲೆ ನೋಡಿ ರಾಮಕೃಷ್ಣ ಸ್ವಲ್ಪ ಹೊತ್ತಿಗೆ ನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಇರಿಸಿಕೊಂಡು ಸಭೆಗೆ ಬಂದನು. ಯಾರೋ ತೆನಾಲಿ ರಾಮಕೃಷ್ಣ ಒಂದು ಬಟ್ಟೆನಲ್ಲಿ ಸುತ್ತಿನ ಕಟ್ಟು ಅಂದ್ರೆ ಸ್ಟಿಕ್ಸ್ ನೆಲ್ಲ ಒಂದು ಬಟ್ಟೆಯಲ್ಲಿ ರೋಲ್ ತರ ಮಾಡಿ ಸುತ್ತಿಬಿಟ್ಟು ತಗೊಂಡು ಬಂದ, ಸೇವಕರ ಹತ್ರ ತರಿಸ್ಕೊಂಡ. ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ, ಯಾರಿಗೂ ಕೂಡ ಆ ಕಟ್ಟೊಳಗಡೆ ಏನಿದೆ ಅಂತ ತಿಂಕ್ ಕೂಡ ಮಾಡಕ್ಕಾಗಲಿಲ್ಲ. ನೋಡಿ ಇಲ್ಲಿ ಒಂದು ಬಾಕ್ಸ್ ಇದೆಯಲ್ಲ ಮಕ್ಕಳಾ, ಇದರಲ್ಲಿ ಒಂದು ಸುತ್ತಕೊಂಡು ತಗೊಂಬಂದಿದ್ದಾನೆ. ಆದ್ರೆ ನೋಡಿ ಇಲ್ಲಿ ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು, ನಾನು ಸಿದ್ಧನಾಗಿದ್ದೇನೆ. ರಾಮಕೃಷ್ಣ ಹೇಳ್ದ ತೆನಾಲಿ ರಾಮಕೃಷ್ಣ, ನಾನು ರೆಡಿ ಇದ್ದೀನಿ ಚರ್ಚೆ ಮಾಡ್ಲಿಕ್ಕೆ, ನಿಮ್ ಜೊತೆ ಡಿಸ್ಕಸ್ ಮಾಡ್ಲಿಕ್ಕೆ, ಯಾವ ವಿಷಯ ಬಗ್ಗೆ ಆದರೂ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ
ರಾಮಕೃಷ್ಣ ವಿದ್ಯಾಸಾಗರ್ಗೆ ಹೇಳಿದ. ನಾನು ಸೀತ ಪ್ರಾರಂಭಿಸೋಣವೇ ಎಂದನು. ವಿದ್ಯಾಸಾಗರ್, ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ. ಸಂಸ್ಕೃತ ಗ್ರಂಥದ ಯಾವುದೇ ಗ್ರಂಥನ ನೀವು ಆರಿಸ್ಕೋಬಹುದು, ಅದು ನಿಮ್ಮ ಇಷ್ಟ ಅಂತ ನೀವು ಹೇಳಿದ್ರಿ ವಿದ್ಯಾಸಾಗರ್ ಅವರೇ. ಸೊ ನಾನು ಆಯ್ಕೆ ಆಯ್ಕೆನನ್ನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿಲ್ಲ. ಯಾರು? ರಾಮಕೃಷ್ಣ. ರಾಮಕೃಷ್ಣ ಇದಕ್ಕೆ ವಿದ್ಯಾಸಾಗರ್, ಹೌದು ಯಾವುದಾದರೂ ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ. ವಿದ್ಯಾಸಾಗರ್ ಹೇಳ್ತಿದ್ದಾರೆ ಆಯ್ಕೆ ಯಾವುದಾದ್ರೂ ನೀವು ಗ್ರಂಥನ ಆಯ್ಕೆ ಮಾಡ್ಕೊಳ್ಳಿ, ನನ್ಗೇನು ಅದರಿಂದ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ ರಾಮಕೃಷ್ಣ. ಏನ ಅಂದ್ರೆ ನೋಡಿ, ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ ನಾನು ಈಗ ಈ ತಿಲಕಾಷ್ಟ ಮಹಿಷ್ಯ ಬಂಧನ. ನೋಡಿ ಈ ಪದ ಸ್ವಲ್ಪ ಡಿಫಿಕಲ್ಟ್ ಇದೆ ಮಕ್ಕಳ. ತಿಲಕ ನೀವು ಡಿವೈಡ್ ಮಾಡಿ ನೀಟಾಗಿ ಓದಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ ತಿಲಕಾಷ್ಟ ಇತರ ಡಿವೈಡ್ ಮಾಡ್ಕೊಂಡು ಓದಿ ಮಕ್ಕಳ, ಕಷ್ಟ ಅನ್ಸೋರು. ತಿಲಕಾಷ್ಟ ಮಹಿಷ ಮಹಿಷ ಬಂಧನ. ನೋಡಿ ಈ ಪದನ ರಾಮಕೃಷ್ಣ ವಿದ್ಯಾಸಾಗರ್ ಮುಂದೆ ಹೇಳಿದರೆ ತಿಲಕಾಷ್ಟ ಮಹಿಷ ಬಂಧನ. ನೋಡಿ ಏನಿದು, ಎಲ್ಲರಿಗೂ ಹೊಸ ಪದ ಇದೆ ಮಕ್ಕಳ. ಆಶ್ಚರ್ಯ ಸೂಚಕ ಮೀನ್ಸ್ ಎಕ್ಸ್ಪ್ಲಾನೇಟರಿ ಸೆಂಟೆನ್ಸ್ ಅಂದ್ರೆ ಏನಾದ್ರು ತುಂಬಾ ಏನೋ ಒಂಥರ ಆಶ್ಚರ್ಯ ಅಚ್ಚರಿ ಆಯ್ತು ಅವನಿಗೆ, ಆಶ್ಚರ್ಯ ಆಯ್ತು. ವರ್ಡ್ ನ ಕೇಳಿದಂಗೆ ತಿಲಕಾಷ್ಟ ಮಹಿಷ ಬಂಧನ. ಈ ವರ್ಡ್ ಅವನು ಎಷ್ಟೋ ಗ್ರಂಥಗಳನ್ನ ಸಂಸ್ಕೃತ ಗ್ರಂಥಗಳನ್ನ ಓದಿದ್ರು ಕೂಡ ಅವನು ಯಾವತ್ತೂ ಈ ಪದರ ಬಗ್ಗೆ ಈ ವರ್ಡ್ ಬಗ್ಗೆ ತಿಳ್ಕೊಂಡೇ ಇರಲ್ಲ ಯಾರು ವಿದ್ಯಾಸಾಗರ್. ಆದ್ರೆ ತೆನಾಲಿ ರಾಮಕೃಷ್ಣ ಒಂದು ಟೆಕ್ನಿಕ್ ಯೂಸ್ ಮಾಡಿ ಈ ವರ್ಡ್ ನ ಬಿಲ್ಡ್ ಮಾಡ್ಕೊಂಡು ಬಂದಿರ್ತಾನೆ ಮಕ್ಕಳು. ನೋಡಿ ಅವ್ರು ಏನ್ ಮಾಡ್ತಾನೆ ಅಂತ ನೋಡಿ ನೋಡೋಣ ಮುಂದೆ. ನಾನು ಈಗ ತಿಲಕಾಷ್ಟ ಮಹಿಷ್ಯ ಬಂಧನದ ಮೇಲೆ ವಾದ ಮಾಡುತ್ತೇನೆ. ಈ ಗ್ರಂಥದ ಮೇಲೆ, ಈ ಪದ ಹೇಗಿದೆ, ಈ ಹೆಸರು ಏನಿದೆ, ಇದ್ರ ಮೇಲೆ ನಾನು ವಾದಿಸ್ತೀನಿ, ಚರ್ಚಿಸ್ತೀನಿ, ನೀವು ರೆಡಿ ಇದ್ದೀರಾ ವಿದ್ಯಾಸಾಗರ್ ಅಂತ ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರ್ಗೆ ಕೇಳಿದ. ನೋಡಿ ಆರಂಭಿಸಲೇ ಇದ್ದನು, ತಿಲಕಾಷ್ಟ ಮಹಿಷ್ಯ ಬಂಧನ. ಎಕ್ಸ್ಲಾಮೆಟರಿ ಸೆಂಟೆನ್ಸ್ ಅಂದ್ರೆ ಎಕ್ಸ್ಲಾಮೆಟರಿ ಸೆಂಟೆನ್ಸ್ ಆಶ್ಚರ್ಯ ಸೂಚಕನ ತೋರಿಸಿದರೆ. ನೆಕ್ಸ್ಟ್ ತಿಲಕಾಷ್ಟ ಮಹಿಷ್ಯ ಬಂಧನ. ವಿದ್ಯಾಸಾಗರ್ ಕಣ್ಣರಳಿಸಿ ಅದು ಅದು ನೋಡಿ ಇಲ್ಲಿ ತೋರಿಸಿದರೆ ಆಶ್ಚರ್ಯವಾಗಿ ಇತರ ಸಿಂಪಲ್ ನ ಕೊಟ್ಟಿದ್ದಾರೆ. ಅವರು ಅಂದ್ರೆ ಅವನಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಅದಕ್ಕೆ ಅದು ಅದು ಅಂತ ಮಧ್ಯ ಮಧ್ಯೆ ತೊಗಲಿಸ್ತಾ ಇದ್ದಾನೆ, ಹೇಳಲಿಕ್ಕೆ ಆಗ್ತಾ ಇಲ್ಲ ಎಂದು ತೊದಲಿಸಿದನು. ತೊದಲಿಸಿದ್ರೆ ಏನಾದ್ರು ನಮಗೆ ಒಂದು ಆನ್ಸರ್ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂದ್ರೆ ಇದ್ರಲ್ಲ ನಾವೇನ್ ಮಾಡ್ತೀವಿ, ಸ್ವಲ್ಪ ಬ್ರೇಕ್ ಮಾಡ್ತೀವಲ್ಲ ಮಾತಾಡ್ಬೇಕಾದ್ರೆ, ಲೈಕ್ ಅದು ಗೊತ್ತಿಲ್ಲ ಈ ತರ ಎಲ್ಲ ಮಾಡ್ತೀವ. ಆತರ ವಿದ್ಯಾಸಾಗರ್ ಕೂಡ ಮಾಡ್ದ, ತೊದಲಿಸಿದನು. ನೋಡಿ ತಿಲಕಾಷ್ಟ ಮಹಿಷ್ಯ ಬಂಧನ ಅದು ಅದು ಅಂತ ಅವನೇ ತೊಗಲಿಸಕ್ ಸ್ಟಾರ್ಟ್ ಮಾಡ್ದ. ಏಕೆ ನಿಮಗೆ ತಿಲಕಾಷ್ಟ ಮಹಿಷ್ಯ ಬಂಧನ ತಿಳಿದಿಲ್ಲವೇ? ಕ್ವಶನ್ ಮಾರ್ಕ್ ತಿಳಿದಿಲ್ಲವೇ? ಈ ತರ ಕ್ವಶನ್ ಮಾರ್ಕ್ ಆಗ್ತಾ ಯಾರು ರಾಮಕೃಷ್ಣ? ಹೇಗೆ ನಿಮಗೆ ತಿಲಕಾಷ್ಟ ಮಹಿಷ್ಯ ಬಂಧನದ ಬಗ್ಗೆ ತಿಳಿದಿಲ್ಲವೇ? ಇದು ನಮ್ಮೂರಿನಲ್ಲಿ ದನ ಕಾಯ ಹುಡುಗರಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ. ನೋಡಿ ಯಾವ ತರ ಟೀಸ್ ಮಾಡ್ತಿದ್ದಾನೆ ವಿದ್ಯಾಸಾಗರ್ ಅಂದ್ರೆ ಅವ್ರನ್ನ ಆನ್ಸರ್ ಗೊತ್ತಿದ್ರು ಕೂಡ ಮರ್ತೋಗ್ಬೇಕು. ನೋಡಿ ಅಯ್ಯೋ ತಿಲಕಾಷ್ಟ ಮಹಿಷ್ಯ ಬಂಧನದ ಬಗ್ಗೆ ಗೊತ್ತಿಲ್ವ ನಿಮ್ಗೆ? ನಮ್ಮೂರಿನಲ್ಲಿ ಹೋದ್ರೆ ನಮ್ಮ ವಿಲೇಜ್ ನಲ್ಲಿ ಒಬ್ಬ ದನ ಕಾಯಿ ದನ ಮೀಸ್ತನಲ್ಲ ಹುಡುಗ, ದನ ಕಾಯುವ ಒಂದು ಬಾಲಕ ಕೂಡ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾನೆ ಅಂತ ಹೇಳ್ದಾಗ ನಿಮಗೆ ಗೊತ್ತಿಲ್ವ ನಿಮ್ ಮೇಧಾವಿ? ಅಷ್ಟು ದನ ಕಾಯಿ ಹುಡುಗ ಕೂಡ ಹೇಳ್ತಾನೆ ನಿಮಗೆ ಬರಲ್ವಾ ಅಂತ ಟೀಸ್ ಮಾಡ. ನೋಡಿ ವಿದ್ಯಾಸಾಗರ್ ತಲೆ ಕೆರೆದುಕೊಂಡು ಮುಖ ಮುಂಕಾಯಿತು. ಎಷ್ಟು ಯೋಚಿಸಿದರೂ ತಿಲಕಾಷ್ಟ ಮಹಿಷ್ಯ ಬಂಧನ ಗ್ರಂಥ ನನಗೆ ನೆನಪಿಗೆ ಬರಲಿಲ್ಲ, ಅವನ ನೆನಪಿಗೆ ಬರಲಿಲ್ಲ. ಇದೊಂದು ಇದೊಂದು ಹೇಗೆ ನನ್ನ ಕಣ್ಣ ತಪ್ಪಿಸಿಕೊಂಡಿತ್ತು ಎಂದು ಬೇಜಾರ ತೊಡಗಿದ್ರು. ಇದೊಂದು ಹೇಗೆ ನನ್ನ ಕಣ್ಣಿಂದ ಮಿಸ್ ಆಯ್ತು, ಇದನ್ನ ಯಾಕೆ ನನ್ನ ಕ್ವಶನ್ ನೋಡ್ಲಿಲ್ಲ? ನೋಡಿ ಈಗ ಎಕ್ಸಾಮ್ ಅಲ್ಲಿ 10 ಕ್ವಶನ್ ಇರುತ್ತೆ, ನೀವು ಒಂದು ಮಾತ್ರ ನೆಗ್ಲೆಕ್ಟ್ ಮಾಡಿ 9 ಮಾತ್ರ ಓದಿರ್ತಿದ್ದೆ, ಇಂಪಾರ್ಟೆಂಟ್ ಅಲ್ಲ. ಅಯ್ಯೋ ಎಲ್ಲ ಓದಿದ್ನಲ್ಲ, ಇದ್ರಿಂದ ಹಿಂಗೆ ಮಿಸ್ ಆಯ್ತು ಅಂತ ನೀವು ಥಿಂಕ್ ಮಾಡ್ತಿರಲ್ವಾ, ಪೇಜ್ ಕಟ್ತಿರಲ್ವಾ, ಯೋಚನೆ ಮಾಡ್ತಿರಲ್ವಾ? ಅದೇ ತರ ಈಗ ವಿದ್ಯಾಸಾಗರ್ ಕೂಡ ಯೋಚನೆ ಮಾಡ್ತಿದ್ದಾನೆ, ಎಲ್ಲಾ ಗ್ರಂಥಗಳನ್ನು ಓದಿದ್ದೆ ನಾನು, ಇದೊಂದು ಹಿಂಗೆ ಮಿಸ್ ಆಯ್ತು ನನ್ನಿಂದ ಅಂತ ಪೇಜ್ ಆಡ್ತಾರೆ. ಪೇಜ್ ಆಡೋದ್ರೆ ಹೇಳಿ ಪರದಾಡೋದು ಅಂದ್ರೆ ಹೆಂಗೆ ಮಿಸ್ ಆಯ್ತು ಹೆಂಗ್ ಮಿಸ್ ಆಯ್ತು ಅಂತ ತಲೆ ಕೆರ್ಕೊಂಡು ಪೇಜ್ ಆಡ್ತಿದ್ದಾನೆ ಅಂದ್ರೆ ಪರದಾಡ್ತಾ ಇದ್ದಾನೆ. ಮಹಾಪ್ರಭು, ಏಕೋ ನನ್ನ ದೇಹ ಆರೋಗ್ಯ ಸರಿ ಇಲ್ಲ, ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಅಂತ ಕೇಳಿದೆ. ಅಂದ್ರೆ ಮಹಾಪ್ರಭು ನನ್ಗೆ ಯಾಕೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ದೇಹ ಆರೋಗ್ಯ ಸರಿ ಇಲ್ಲ ಇವತ್ತು, ದಯವಿಟ್ಟು ನನಗೆ ಅಪ್ಪಣೆ ಕೊಡಿ
ಮತ್ತೆ ನಾಳೆ ಬರ್ತೀನಿ ನನಗೆ ಅಪ್ಪಣೆ ಕೊಡಿ ಅಪ್ಪಣೆ ಕೊಡಿ ಮಹಾಪ್ರಭು ಅಂತ ವಿದ್ಯಾಸಾಗರ್ ಕೃಷ್ಣದೇವರಾಯನ ಕೇಳ್ತಿದ್ದಾರೆ. ತಕ್ಷಣ ವಿದ್ಯಾಸಾಗರ್ ಜಾಗ ಖಾಲಿ ಮಾಡಿದನು. ಅವನಿಗೆ ಅಂದ್ರೆ ವಿಷಯ ಬಗ್ಗೆ ಗೊತ್ತಿಲ್ಲವ, ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಿದ್ದಾನೆ. ತಕ್ಷಣ ವಿದ್ಯಾಸಾಗರ್ ಜಾಗ ಖಾಲಿ ಮಾಡಿದನು. ರಾಮಕೃಷ್ಣನ ಏನು ಮಾತನಾಡದೆ ಮನೆಗೆ ಹೋದನು. ರಾಮಕೃಷ್ಣ ತೆನಾಲಿ ರಾಮಕೃಷ್ಣ ತಲೆ ಉಪಯೋಗಿಸಿ ಮನೆಗೆ ಹೋದ. ವಿದ್ಯಾಸಾಗರ್ ಕೂಡ ಮನೆಗೆ ಹೋದ. ಮರುದಿನ ಅಂದ್ರೆ ನೆಕ್ಸ್ಟ್ ಡೇ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು. ಅಂದ್ರೆ ನೆಕ್ಸ್ಟ್ ಡೇ ಇವನು ಬರಲಿ ವಿದ್ಯಾಸಾಗರ್ ಬಂದು ಅದ್ರ ನೆಕ್ಸ್ಟ್ ಡೇ ಸಭೆಗೆ ಅದೇ ಕಟ್ಟು ಏನ್ ಕಟ್ಟು ರೋಲ್ ತರ ಸುತ್ಕೊಂಡು ತಗೊಂಡಿದ್ನೋ ಅದೇ ಕಟ್ಟನ್ನು ತಗೊಂಡು ಮತ್ತೆ ಸಭೆಗೆ ಬಂದ ಕೃಷ್ಣದೇವರಾಯನ ಮುಂದೆ. ಆದರೆ ಬಾಳವರಾದ್ರೂ ವಿದ್ಯಾಸಾಗರ್ ಬರಲೇ ಇಲ್ಲ. ಆದ್ರೆ ತುಂಬಾ ಮತ್ತೆ ವೈಟ್ ಮಾಡೋಕ್ಕಾದ್ರೂ ಆದ್ರೆ ವಿದ್ಯಾಸಾಗರ್ ಬರಲೇ ಇಲ್ಲ. ಏನ್ ಮಾಡಿದ್ರು ಅವನನ್ನು ಕರೆತರಲು ಹಾಳುಗಳು ಹೋದರು. ಅಂದ್ರೆ ರಾಜರುಗಳು ಹಾಳುಗಳನ್ನ ಬಿಟ್ಟು ಹೋಗಿ ನೋಡಿ ಎಲ್ಲರೂ ವಿದ್ಯಾಸಾಗರ್ ಇದನ್ನ ಕರ್ಕೊಂಡು ಬನ್ನಿ ಅಂತ ಕಳಿಸಿದ ಕೃಷ್ಣದೇವರಾಯ. ಆದರೆ ವಿದ್ಯಾಸಾಗರ್ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು. ಯಾರು ಹೇಳಿದ್ರು ಇಲ್ಲ, ವಿದ್ಯಾಸಾಗರ್ ರಾತ್ರೋರಾತ್ರಿ ಕದ್ದು ಹೋಗ್ಬಿಟ್ಟಿದ್ದಾರೆ. ಇರೋ ಪಲಾಯನ ಅಂದ್ರೆ ಕಣ್ಮರೆಯಾಗಿ ನೋಡಿ ಯಾರಿಗೂ ತಿಳಿಸದಂತೆ ಹಾಗೂ ಕಾಣದಂತೆ ಜಾಗ ಬಿಟ್ಟು ಹೋಗುವುದು. ಪಲಾಯನ ಅಂದ್ರೆ ಹೇಳದೆ ಕೇಳದೆ ಹೋಗ್ಬಿಡ್ತಾರಲ್ಲ ಅದನ್ನ ಪಲಾಯನ ಕದ್ದು ಹೋಗೋದು ಅಂತ ಹೇಳ್ತಾರೆ. ಅವಲ್ಲ ಪಕ್ಷಪಾತಿ ನೋಡಿ ನೆಕ್ಸ್ಟ್ ಅವನು ಕದ್ದು ಹೋಗ್ಬಿಟ್ಟಿದ್ದಾನೆ. ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಆಗುತ್ತೆ. ಇಡೀ ಸಭೆ ನಿಂತು ಎಲ್ಲರೂ ಕೂಡ ಜಯ ರಾಮಕೃಷ್ಣ ಜಯ ಅಂತ ರಾಮಕೃಷ್ಣ ತೆನಾಲಿ ರಾಮಕೃಷ್ಣಗೆ ಜಯಕಾರ ಆಗ್ತಿತ್ತು. ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ಕೃಷ್ಣದೇವರ ಹೇಳ್ತಾರೆ ತೆನಾಲಿ ರಾಮಕೃಷ್ಣ ನಿನ್ನಿಂದ ನನ್ನ ಆಸ್ಥಾನ ಅಂದ್ರೆ ನಮ್ಮ ರಾಜ್ಯ ಕೃಷ್ಣದೇವರಾಯನ ಆಸ್ಥಾನದ ಒಂದು ಮರ್ಯಾದೆ ಗೌರವ ಉಳಿತು ಅಂತ ಹೇಳ್ತಿದ್ದಾರೆ. ನೋಡಿ ನೆಕ್ಸ್ಟ್ ನಾನು ತಿಲಕಾಸ ಮಹಿಷ ಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ. ಕೃಷ್ಣದೇವರಾಯ ಕೂಡ ಹೇಳ್ತಾ ಇದ್ದಾನೆ ನನಗೂ ಕೂಡ ಈ ತಿಲಕಾಸ ಮಹಿಷ ಬಂಧನ ಅನ್ನೋ ಒಂದು ಗ್ರಂಥದ ಬಗ್ಗೆ ಗೊತ್ತೇ ಇಲ್ಲ ತೆನಾಲಿ ರಾಮಕೃಷ್ಣ, ನೀನ್ ಹೇಗ್ ತಿಳ್ಕೊಂಡೆ ಅಂತ ಕೇಳ್ದ ತೆನಾಲಿ ರಾಮಕೃಷ್ಣ. ನೋಡಿ ಎಲ್ಲಿ ಅದನ್ನು ಕೊಡು ನೋಡೋಣ ಎಂದು ಕೃಷ್ಣದೇವರ ಮೆಚ್ಚುಗೆಯನ್ನು ನೋಡಿದನು. ರಾಮಕೃಷ್ಣ ಕಟ್ಟನ್ನು ಬಿಚ್ಚಿದನು. ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು, ಅದು ಆಶ್ರಯದಿಂದ ಎಂದು ಎಂದನು. ಅದರೊಳಗಡೆ ಒಂದು ಬಾಕ್ಸ್ ಕೂಡ ತೆಗೆದು ನೋಡಲಿಲ್ಲ ಯಾರು ವಿದ್ಯಾಸಾಗರು. ಅದರೊಳಗಡೆ ಸ್ವಲ್ಪ ಕಟ್ಟುಗಳನ್ನ ಹಗ್ಗದಿಂದ ಕಟ್ಟಲಾಗಿದ್ದಂತೆ. ಅದಕ್ಕೆ ಕೃಷ್ಣದೇವರಿಗೆ ಆಶ್ಚರ್ಯ ಆಯ್ತು ಅಂದ್ರೆ ಏನಿದು ಹಗ್ಗದಿಂದ ಏನೋ ಸುತ್ತಿದನಲ್ಲ ಅಂತ ಆಶ್ಚರ್ಯ ಆಯ್ತು. ಆಗ ರಾಮಕೃಷ್ಣನು ಇದು ಎಲ್ಲಿನ ಕಡ್ಡಿಗಳು ಎಲ್ಲಿ ಎಲ್ಲಿ ಬಿದ್ದಿದ್ದಾರೆ ಗೊತ್ತಾ, ಅಂದ್ರೆ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಎಳ್ಳು ಬಿದ್ದಿವಲ್ಲ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ಹಂಚಿ ತಿಂತಾರಲ್ಲ ಆ ಎಳ್ಳಿನ ಸ್ಟಿಕ್ಸ್ ಎಳ್ಳು ಬೆಳೆಯುವಂತ ಸ್ಟಿಕ್ಸ್ ನ ಇಲ್ಲಿ ಎಳ್ಳಿನ ಕಡ್ಡಿಗಳು ಎಳ್ಳಿನ ಸ್ಟಿಕ್ಸ್ ಇದು ಅಂದ್ರೆ ತಿಲಕಾಷ್ಟ. ತಿಲಕಾಷ್ಟ ಅಂದ್ರೆ ಎಳ್ಳನ್ನ ಬೆಳಿತಾರಲ್ಲ ಎಳ್ಳು ಬೀಳ್ತಿರಲ್ಲ ಮನೆ ಮನೆಗೆ ಹೋಗಿ ಅದು ಬೆಳಿತಾರಲ್ಲ ಸ್ಟಿಕ್ಸ್ ಪ್ಲಾಂಟ್ ಅದರದ್ದು ಕಡ್ಡಿಗಳು ಸ್ಟಿಕ್ಸ್ ಅದನ್ನ ನಾವು ತಿಲಕಾಷ್ಟ ನೋಡಿ ಇಷ್ಟಕ್ಕೆ ತಿಲಕಾಷ್ಟ ಅಂದ್ರೆ ಎಳ್ಳಿನ ಕಡ್ಡಿ ಅದು ಆಯ್ತಾ. ಇದು ಎಮ್ಮೆ ಕಟ್ಟುವ ಹಗ್ಗ ಮಹಿಷ ಬಂಧನ ಅಂದ್ರೆ ನೋಡಿ ಮಹಿಷ ಬಂಧನ ತಿಲಕಾಷ್ಟ ಮಹಿಷ ಬಂಧನ ಇದೊಂದು ಎಮ್ಮೆ ಕಟ್ಟುವ ಹಗ್ಗ ಅಂದ್ರೆ ಮಹಿಷ ಬಂಧನ ಅದೇ ತಿಲಕಾಷ್ಟ ನೋಡಿ ಇಲ್ಲಿ ತಿಲಕಾಷ್ಟ ಅಂದ್ರೆ ಎಳ್ಳಿನ ಕಡ್ಡಿ ಮಹಿಷ ಬಂಧನ ಅಂದ್ರೆ ಎಮ್ಮೆ ಕಟ್ಟುವ ಒಂದು ಹಗ್ಗ ಇಷ್ಟೇ ವೆರಿ ಸಿಂಪಲ್ ಅದೇ ತಿಲಕಾಷ್ಟ ಬಂಧನ. ಇದ್ಯಾವುದು ಮಹಾಗ್ರಂಥವಿರಬೇಕೆಂದು ಎದರಿ ಇದ್ಯಾವುದೋ ಮಹಾಗ್ರಂಥ ಇರ್ಬೋದು ಅಂತ ಎದ್ರಿ ವಿದ್ಯಾಸಾಗರು ಪಲಾಯನ ಮಾಡ್ದ. ಪಲಾಯನ ಅಂದ್ರೆ ಹೇಳಕ್ಕೆ ಕದ್ದು ಓಡೋಗ್ಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಎದರಿ ಪಾಪ ವಿದ್ಯಾಸಾಗರ್ ಓಡಿ ಹೋದನು ಎಂದನು. ಎಲ್ಲರೂ ಬಹಳ ನಕ್ಕು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿದ ಅಂದ್ರೆ ಒಂದು ಸಭೆಯಲ್ಲಿರೋ ಎಲ್ಲಾ ಜನರು ತುಂಬಾ ನಗ್ತಾ ಇದ್ದಾರೆ. ಇಷ್ಟು ಸಿಂಪಲ್ ಇಷ್ಟು ಚಿಕ್ಕ ವಿಷಯ ಅವನಿಗೆ ಅರ್ಥ ಆಗಿರೋ ಮೇಲೆ ಸುಮ್ಮನೆ ಕದ್ದು ಓಡೋಗ್ಬಿಟ್ಟಲ್ಲ ಅಂತ ನಗ್ತಿದ್ದಾರೆ. ಎಲ್ಲರೂ ನಗು ಎಲ್ಲರೂ ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತ್ತು ತುಂಬಾ ಹೊತ್ತು ಎಲ್ಲರೂ ನಗ್ಕೊಂಡು ಆಡ್ಕೊಂಡ್ರವನ್ನ ಮತ್ತೆ ಸುಮ್ಮನೆ ಅಂದ್ರು. ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದರು. ನೋಡಿ ಇಷ್ಟೇ ಚಿಕ್ಕ ವಿಚಾರನ ಎಷ್ಟು ಎಷ್ಟು ವಿಚಾರ ಎಷ್ಟು ಒಂದು ನೋಡೋದಕ್ಕೆ ಎಷ್ಟು ಕಷ್ಟ ಅನಿಸುತ್ತೆ ಪದ ಆದ್ರೆ ಇಷ್ಟು ಈಸಿಯಾಗಿ ಬಿಡಿಸಿದನಲ್ಲ ಅಂತ ಕೃಷ್ಣದೇವರಾಯ ತುಂಬಾ ಖುಷಿ ಆಯ್ತು. ನನ್ನ ಆಸ್ಥಾನದಲ್ಲಿ ಇಂಥ ಒಬ್ಬ ಕವಿ ಇಂಥ ಒಬ್ಬ ಬುದ್ಧಿ ಚಾತುರ್ಯ ವ್ಯಕ್ತಿ ಇದನ್ನ ನಮಗೆ ತನ್ನ ಬಗ್ಗೆ ತನಗೆ ಹೆಮ್ಮೆ ಅನಿಸಿ ತೆನಾಲಿ ರಾಮಕೃಷ್ಣನನ್ನ ಅಂದ್ರೆ ಸನ್ಮಾನ ಮಾಡ್ದ. ಸನ್ಮಾನಿಸೋದು ಅಂದ್ರೆ ಗೌರವಿಸ್ದ ಏನಾದ್ರು ಗಿಫ್ಟ್ ಆತರ ಕೊಟ್ಟು ಲೈಕ್ ನಾಣ್ಯಗಳು ಅವಾಗೆಲ್ಲ ಹಂಗೆ ಕೊಡ್ತಾರೆ ನಾಣ್ಯಗಳ ಕೊಟ್ಟು ಇವಾಗೆಲ್ಲ ಶಾಲೆ ಓದಿಸಿ ಫ್ರೂಟ್ಸ್ ನ ಬೊಕ್ಕೆಲ್ಲ ಕೊಟ್ಟು ವಿಶ್ವ
ಮಾಡ್ತಾರಲ್ಲ ಆತರ ಅವಾಗವನ್ನ ಸಭೆಗೆ ಕರೆಸಿ ಸನ್ಮಾನ ಮಾಡಿದ. ಇಷ್ಟು ಚಿಕ್ಕ ವಿಚಾರ ನೀನು ನಮ್ಮ ಆಸ್ಥಾನದ ಮರ್ಯಾದೆ ಉಳಿಸಿದೀಯ ರಾಮಕೃಷ್ಣ, ತುಂಬಾ ಧನ್ಯವಾದಗಳು. ನೀನು ನಮ್ಮ ಸಭೆ ಇರೋದು ನಮ್ಗೆ ಹೆಮ್ಮೆ ಅನ್ಸುತ್ತೆ, ನಮ್ಮ ಗೌರವನ ಹೆಚ್ಚುತ್ತೆ ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಸನ್ಮಾನ ಮಾಡಿದ ಕೃಷ್ಣದೇವರು. ಇಷ್ಟೇ ಮಕ್ಕ ನೋಡಿ, ಈ ಪಾಠದಿಂದ ನಿಮ್ಗೆ ಏನು ಮೆಸೇಜ್ ಅಂತ ಮಕ್ಕ ನೋಡಿ, ವಿದ್ಯೆ ವಿನಯವನ್ನು, ವಿದ್ಯೆ ವಿನಯವನ್ನು ಕಲಿಸುತ್ತದೆ, ವಿದ್ಯೆ ವಿನಯವನ್ನು ಕಲಿಸುತ್ತದೆ. ಮತ್ತೆ ಬುದ್ಧಿ ವಿವೇಕವನ್ನು ಕಲಿಸುತ್ತದೆ, ವಿವೇಕವನ್ನು ಕಲಿಸುತ್ತದೆ. ನೋಡಿ ಮಕ್ಕಳು, ಇದು ನಿಮ್ಮ ಈ ಎಸ್ಐ ಇಂದ ಸಿಗುವಂತ ಮೆಸೇಜ್ ಅಂದ್ರೆ ಒಂದು ಸಾರಾಂಶ. ಈ ಪಾಠದಿಂದ ನೀವು ಕಲ್ತಿರೋದ್ರ ಒಂದು ಸಂದೇಶ ಏನಂದ್ರೆ, ಸ್ವಲ್ಪ ಕ್ಲಾಸ್ ನೋಡಿ, ವಿದ್ಯೆ ವಿನಯವನ್ನು ಕಲಿಸುತ್ತದೆ ಅಂದ್ರೆ ನೋಡಿ, ಯಾವತ್ತೂ ನಾವು ಓದೋ ವಿದ್ಯೆ ವಿನಯ ನೋಡಿ, ನಾನು ತುಂಬಾ ಓದಿದ್ದೀನಿ ಅಂತ ಗುಣಾಕಾರದಿಂದ ನಡ್ಕೋಬಾರ್ದು. ವಿನಯ ಅಂದ್ರೆ ತಗ್ಗಿ ಬಗ್ಗಿ ದೊಡ್ಡವರು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಕೊಡ್ಬೇಕು, ಮತ್ತೆ ಪೂರ್ ಪೀಪಲ್ ಮತ್ತೆ ಕೈ ಈಗ ಬ್ಲೈಂಡ್ಸ್ ಅವ್ರಿಗೆಲ್ಲ ಹೆಲ್ಪ್ ಮಾಡ್ಬೇಕು. ಯಾವಾಗಲೂ ವಿನಯ ಅಂದ್ರೆ ಹೇಳಿ ಸ್ವಲ್ಪ ಬೆಂಡ್, ಯಾರು ತುಂಬ ನಾಲೆಡ್ಜ್ ಇರ್ತಾರೋ ಅವ್ರು ನೋಡಿ ಅಬ್ಸರ್ವ್ ಮಾಡಿ, ಅವ್ರು ಯಾರು ತರ ಈ ತರ ಹೀಗೋ ಅವ್ರನ್ನ ತೋರಿಸಲ್ಲ. ಸ್ವಲ್ಪ ವಿನಯ ಇದೆ, ಯಾವತ್ತೂ ವಿನಯನ ಕಲಿಸ್ಬೇಕು ನಮ್ಗೆ. ನಾವು ಜಾಸ್ತಿ ಹೋದಷ್ಟು ನಾವು ವಿನಯತೆ ನಂಬ್ರದಿಂದ ಸ್ವಲ್ಪ ಕೈಂಡ್ಫುಲ್ ಆಗಿ ನಡ್ಕೋಬೇಕು. ಅದು ವಿದ್ಯೆ ವಿನಯವನ್ನ ಕಲಿಸುತ್ತೆ, ಬುದ್ಧಿ ವಿವೇಕವನ್ನು ಕಲಿಸುತ್ತದೆ. ನಿಮ್ ಓನ್ ನಾಲೆಡ್ಜ್ ಇರ್ತಾರೆ ಬುದ್ಧಿ. ಈಗ ಕೆಲವರು ತುಂಬಾ ಓದಿರ್ತಾರೆ ಆದ್ರೆ ಸ್ವಲ್ಪ ಕೂಡ ವಿನಯ ಇರಲ್ಲ, ತುಂಬಾ ಬುದ್ಧಿ ಇರುತ್ತೆ ವಿವೇಕ ಇರಲ್ಲ. ವಿವೇಕ ಅಂದ್ರೆ ನಿಮಗೆ ಯೋಚನೆ ಮಾಡೋ ಶಕ್ತಿ. ಈಗ ಈ ಪಾಠದಲ್ಲಿ ಏನ್ ಹೇಳಿ, ವಿದ್ಯಾಸಾಗರ್ ಏನಲ್ಲ, ನೀವು ನಿಮ್ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ, ಕನ್ನಡ ರಾಮಕೃಷ್ಣ ಚಾತುರ್ಯದ ಬಗ್ಗೆ ತಿಳ್ಕೊಂಡಿದ್ದೀನಿ, ಬುದ್ಧಿ ಚಾತುರ್ಯದ ಬಗ್ಗೆ. ಆದ್ರೆ ನನಗೆ ತುಂಬಾ ಆಳವಾಗಿ ಅಧ್ಯಯನ ಮಾಡಿ ಹೋಗ್ಬೇಕು ಅಂದ್ರೆ ತುಂಬಾ ಜಾಸ್ತಿ ಓದಿ ತಿಳ್ಕೊಂಡು ಹೋಗ್ಬೇಕು ಅಂತ ಹೇಳ್ದ. ಆದ್ರೆ ಕೆಲವು ಸಲ ನಾವು ಎಷ್ಟೇ ಓದಿದ್ರು ತುಂಬಾ ನಾವು ವೆಲ್ ಎಜುಕೇಟೆಡ್ ಆಗಿದ್ರು ಕೂಡ ನಾವೇನ್ ಮಾಡ್ಬೇಕು, ಬುದ್ಧಿ ಮತ್ತೆ ವಿವೇಕನ ಉಪಯೋಗಿಸ್ಬೇಕು. ಇಲ್ಲಿ ಯಾರು ವಿದ್ಯಾಸಾಗರು ತುಂಬಾ ವಿದ್ಯೆ ಕಲ್ತಿರುವಂತ ಅಂದ್ರೆ ಪಂಡಿತ, ಆದ್ರೆ ಅವನಿಗೆ ವಿವೇಕನೇ ಇಲ್ಲ. ವಿವೇಕ ಅಂದ್ರೆ ಅಲ್ಲಿ ಯೋಚಿಸೋದು, ಆಲೋಚನೆ ಮಾಡೋದು, ಥಿಂಕ್ ಮಾಡ್ಬೇಕು. ಈಗ ಅವನು ಏನ್ ತಂದಿದೆ, ಫಸ್ಟ್ ನೀವು ಕೆಲವ್ ಏನ್ ಮಾಡ್ತೀರ ಗೊತ್ತಾ, ಮ್ಯಾಥ್ಸ್ ಅಂದ್ರೆ ಅಯ್ಯೋ ಕೆಲ ಯಾರು ಹೇಳಿರ್ತಾರೆ ಮ್ಯಾಥ್ಸ್ ಅಂದ್ರೆ ಕಷ್ಟ, ಸ್ಕೋರ್ ಮಾಡಕ್ಕಾಗಲ್ಲ, ಸೈನ್ಸ್ ಹೋಗ್ಬೇಡ ಈ ತರ ಹೇಳಿರ್ತಾರೆ. ಆದ್ರೆ ನೀವೇನ್ ಮಾಡ್ತೀರಾ, ಅದನ್ನೇ ತಲೆ ಇಟ್ಕೋತೀರ. ಫಸ್ಟ್ ಟ್ರೈ ಮಾಡ್ಬೇಕು, ಯಾಕೆ ಕಷ್ಟ ನೋಡೋಣ, ಮಾಡಿ ನೋಡೋಣ, ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ಕಲಿಯೋಣ. ಈ ಬೇರೆಯವರೆಲ್ಲ ಕಷ್ಟ ಆಗಿದೆ, ನನಗೆ ಯಾಕೆ ಕಷ್ಟ, ಅವರೆಲ್ಲ ಕಲಿತಿದ್ರೆ ನಾನೇ ಕಲಿಬಾರ್ದು. ಆ ತರ ನೀವು ಅದನ್ನ ಫಸ್ಟ್ ಟ್ರೈ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು. ಯಾವುದೇ ವಿಚಾರ ಮ್ಯಾಥ್ಸ್ ಅಂದಲ್ಲ, ಎಲ್ಲಾ ತರ ವಿಚಾರವನ್ನು ಅಷ್ಟೇ ಹೇಳ್ತಾ ಇದ್ದೀನಿ ಮಕ್ಕಳ. ನೀವು ನಿಮ್ಮ ವಿವೇಕವನ್ನ ಉಪಯೋಗಿಸ್ಬೇಕು. ಏನೇ ಒಂದು ವಿಚಾರ ಬಂದ್ರೆ ಫಸ್ಟ್ ನೀವು ಅದನ್ನ ಪ್ರಯತ್ನ ಮಾಡ್ಬೇಕು, ಬೇರೆಯವರು ಅಂತ ಕೇಳಬಾರದು. ಆಯ್ತಾ, ನಿಮ್ಮ ಸ್ವಪ್ರಯತ್ನದಿಂದ ಮಾಡಿದ್ರೆ ಖಂಡಿತ ಯಶಸ್ಸು ಸಿಗುತ್ತೆ ಅಂತ. ಈ ಅಂದ್ರೆ ವಿದ್ಯೆಯಿಂದ ವಿನಯ ಕಲಿಸುತ್ತೆ, ವಿದ್ಯೆಯಿಂದ ವಿನಯ ಬರುತ್ತೆ, ಬುದ್ಧಿಯಿಂದ ವಿವೇಕ. ವಿವೇಕನ ನಾವು ಉಪಯೋಗಿಸ್ಬೇಕು. ಕೆಲವರು ನೋಡಿ ಜನರ ರಾಮಕೃಷ್ಣ ಏನ್ ಮಾಡ್ದ, ಅವನಿಗೆ ಆ ಗ್ರಂಥದ ಬಗ್ಗೆ ಗೊತ್ತೇ ಇಲ್ಲ, ಆದ್ರೂ ತಿಲಕಾಶ ಮನುಷ್ಯ ಬಂಧನ ವಿದ್ಯಾಸಾಗರ್ ಬರೀ ಏನು ಆ ವರ್ಡ್ ಕೇಳಿದಂಗೆ ಎದುರುಕೊಂಡ. ಇಷ್ಟು ದೊಡ್ಡ ಗ್ರಂಥ ಮೋದಿ ಇವರ ವರ್ಡ್ ಕೇಳಿ, ಅದೇ ಅವನೇ ನಾವು ಏನ್ ತೆಗಿ ಅಷ್ಟಿಕ್ಸ್ ಓಪನ್ ಮಾಡು ಬಾಕ್ಸ್ ನ ಅಂತ ತೆಗೆದು ನೋಡಿದಿದ್ರೆ ಅದ್ರಲ್ಲಿ ಏನಿಲ್ಲ, ಸಿಂಪಲ್ ಅಂತ ಗೊತ್ತಿತ್ತು. ಆದ್ರೆ ವಿದ್ಯಾಸಾಗರ್ ಅದನ್ನ ಟ್ರೈ ಕೂಡ ಪ್ರಯತ್ನ ಕೂಡ ಮಾಡಲಿಲ್ಲ. ಯಾವತ್ತೂ ಅಷ್ಟೇ ಟ್ರೈ ಟ್ರೈ ಟ್ರೈ, ಪ್ರಯತ್ನಿಸು ಪ್ರಯತ್ನಿಸು, ಒಂದಲ್ಲ ಒಂದೇ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಅದಕ್ಕೆ ನೀವು ಯಾವ್ದನ್ನ ಅಲ್ಲಿ ಅಟೆಂಪ್ಟ್ ಮಾಡ್ಬೇಕು ಫಸ್ಟ್, ನೀವು ಅದನ್ನ ಪ್ರಯತ್ನ ಮಾಡಿ, ಪ್ರಯತ್ನವೇ ಮಾಡಿದ್ರೆ ತುಂಬಾ ಕಷ್ಟ ಅಂತ ಹೋಗ್ಬಾರ್ದು ಅಂತ ಈ ಒಂದು ಬುದ್ಧಿವಂತ ರಾಮಕೃಷ್ಣ ನಿಮಗೆ ಕೊಟ್ಟಿರುವಂತ ಮೆಸೇಜ್ ಮಕ್ಕಳ. ಯಾವುದೇ ವಿಚಾರ ಆದ್ರೆ ಸ್ವಲ್ಪ ಯೋಚಿಸ್ಬೇಕು, ಆಲೋಚಿಸಿ ವಿವೇಕದಿಂದ ಯೋಚಿಸಿ. ಇದು ಎಷ್ಟೇ ಬುದ್ಧಿ ಇದ್ರು ಸ್ವಲ್ಪ ವಿವೇಕತೆನ ಯೂಸ್ ಮಾಡಿಕೊಂಡು ಇದು ಯೋಚನೆ ಮಾಡಿ ಆಮೇಲೆ ನೀವು ನಿಮ್ಮ ಕೆಲಸದಲ್ಲಿ ಜಯನ ಗಳಿಸ್ತೀರಾ ಅಂತ ಈ ಪಾಠದಿಂದ ಒಂದು ಮೆಸೇಜ್ ಮಕ್ಕಳ. ನೋಡಿ, ವಿದ್ಯೆ ವಿನಯವನ್ನು ಕಲಿಸುತ್ತದೆ, ಬುದ್ಧಿ ವಿವೇಕವನ್ನು ಕಲಿಸುತ್ತದೆ. ಇದು ನಿಮ್ಮ ಪಾಠದ ಸಂದೇಶ ಮಕ್ಕಳ. ನೀವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಈ ಲೆಸನ್ ನಲ್ಲಿ ಇದೇ ತರ ನಿಮ್ಗೆ ಯಾವ್ದಾದ್ರು ಇನ್ನೊಂದು ಕತೆ ಗೊತ್ತಿದ್ರೆ ಮಕ್ಕಳ, ಲೈಕ್ ಈ ತೆನಾಲಿ ರಾಮಕೃಷ್ಣ ಅನ್ನೋ ಒಂದು ಕತೆ ನಾವು
ಅದೇ ತರ ನಿಮ್ಗೆ ಯಾವ್ದಾದ್ರು ಯಾವುದೇ ಕತೆ ಆಗಲಿ ಅಂದ್ರೆ ಈ ತರ ವಿದ್ಯೆ ಏನಾದ್ರೆ ಬುದ್ಧಿ ವಿವೇಕ ಯೂಸ್ ಮಾಡಿ ಮಾಡಂತ ಮೆಸೇಜ್ ಸಂದೇಶ ಬರುವಂತ ಯಾವುದೇ ಒಂದು ಸ್ಟೋರಿ ಸ್ಮಾಲ್ ಸ್ಟೋರಿ ಅದನ್ನ ಕೊಡೋದಿಲ್ಲ ಮಕ್ಕಳ. ನೀವು ಓನ್ ಆಗಿ ಒಂದು 10-12 ಸೆಂಟೆನ್ಸ್ ನ ಬರೆದು ಒಂದು ಸ್ಟೋರಿನ ಬರೀದು ಆಯ್ತಾ. ಇದು ಅಸೈನ್ಮೆಂಟ್ ಸೆಕೆಂಡ್ ಲೆಸನ್ ಇಂದ ಈ ಸೆಕೆಂಡ್ ಲೆಸನ್ ಆದ್ಮೇಲೆ ಮಕ್ಕಳ ನಿಮ್ಗೆ ಒಂದು ಅಸೈನ್ಮೆಂಟ್ ಇದು ಈ ಮೆಸೇಜ್ ಬರೋ ತರ ಅಂದ್ರೆ ಬುದ್ಧಿ ಮತ್ತು ವಿವೇಕನ ಉಪಯೋಗಿಸುವಂತ ಒಂದು ಸ್ಟೋರಿ ಆ ಸ್ಟೋರಿನ ನೀವೇ ಓನ್ ಆಗಿ ಕ್ರಿಯೇಟ್ ಮಾಡಿ ನೀವೇ ಒಂದು ಪಾತ್ರಗಳ ಹೆಸರುಗಳನ್ನ ಕೊಡಿ ಪರವಾಗಿಲ್ಲ ಅಥವಾ ಸ್ಟೋರಿ ನಿಮ್ಗೆ ಗೊತ್ತಿದ್ರು ಬರೀದು. ಒಟ್ಟು 10-12 ಲೈನ್ಸ್ ಇರಬೇಕು ಸ್ಮಾಲ್ ಸ್ಟೋರಿನ ಬರೀದು ಮಕ್ಕಳ. ಅದ್ರ ಮೆಸೇಜ್ ಕೂಡ ಸಂದೇಶ ಕೊಡಕ್ಕೆ ಹೇಳಿದ್ರೆ ಬರೀದು ಆಯ್ತಾ. ಇದು ಅಸೈನ್ಮೆಂಟು ನೋಟ್ಸ್ ನ ನಾವು ಹಾಕೋ ಕಳಿಸ್ತೀವಿ ಮಕ್ಕಳ. ಬಟ್ ನೀವು ಈ ಲೆಸನ್ ಟೆಕ್ಸ್ಟ್ ಬುಕ್ ಇಲ್ಲದೆ ಇರೋರು ಯಾರತ್ರನಾದ್ರು ಫೋಟೋನ ಕಳಿಸಿಕೊಂಡು ಈ ಲೆಸನ್ ಫುಲ್ಲು ರೀಡಿಂಗ್ ಬರಬೇಕು ಮಕ್ಕಳ. ಚೆನ್ನಾಗಿ ರೀಡ್ ಮಾಡಿ ಅರ್ಥ ಮಾಡ್ಕೊಂಡು ಏನಾದ್ರು ಡೌಟ್ಸ್ ಇದ್ರೆ ವಿಡಿಯೋದಲ್ಲಿ ಪಾಸ್ ಮಾಡಿ ತಿಳ್ಕೊಳ್ಳಿ ಮಕ್ಕಳ. ಧನ್ಯವಾದಗಳು.